ಇನ್ ಗುಲ್ಬರ್ಗ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ ಹಾಗೂ महालक्ष्मी ज्वेलर्स गोल्ड हब अपोजिट केपीएन हॉस्पिटल मेन रोड गुलबर्गा विश्वास के मत्तोंदु हेसरे महालक्ष्मी ज्वेलर्स देवानंद सारी सेंटर ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ देवानंद सारी सेंटर ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ಸ್ देवानंद सारी सेंटर ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸಾರೀಸ್ ಪ್ಯೂರ್ ಧರ್ಮಾವರಂ ಸೀರೆಗಳು ಪ್ಯೂರ್ ಬನಾರಸ್ ಸೀರೆಗಳು ಪ್ಯೂರ್ ಉಪಡಾ ಸಿಲ್ಕ್ ಪ್ಯೂರ್ ಎಳಕಲ್ ಸೀರೆಗಳು ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್ ಪ್ಯೂರ್ ಪೈಠಣಿ ಸೀರೆಗಳು ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದರ ಅಡಿ ಇರುವ ಏಕೈಕ ಸಾರಿ ಸೆಂಟರ್ ದೇವಾನಂದ್ ಸಾರಿ ಸೆಂಟರ್ ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸೂಪರ್ ಮಾರ್ಕೆಟ್ ಕಲಬುರಗಿ ನಮಸ್ಕಾರ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ ಮೊದಲಿಗೆ ಮುಖ್ಯಾಂಶಗಳು ಕಲಬುರಗಿಯಲ್ಲಿ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟ ಆರಂಭ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನೆಹರು ಗಂಜನ ವಿವಿಧ ಸಂಘಗಳು ಹಾಗೂ ಅಸೋಸಿಯೇಷನ್ ವತಿಯಿಂದ 200ನೇ ಮಹೋತ್ಸವ ಮತ್ತು ಶ್ರೀ ಮಹಾದಾಸೋಹಿ ಶರಣ ಬಸವೇಶ್ವರರ 200ನೇ ಪುಣ್ಯ ಸ್ಮರಣೋತ್ಸವ ನೆಹರು ಗಂಜನಿಂದ ಶರಣ ಬಸವೇಶ್ವರ ದೇವಸ್ಥಾನದವರೆಗೆ ನಡೆಯಿತು ಭವ್ಯ ಮೆರವಣಿಗೆ ಈಗ ವಾರ್ತೆಗಳ ವಿವರ ಪ್ರಸಕ್ತ 2022-23ನೇ ಸಾಲಿನ ಕಲಬುರಗಿ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಪ್ರಾರಂಭಿಸಲಾಯಿತು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ದಸರಾ ಕ್ರೀಡಾಕೂಟಕ್ಕೆ ಚಾಲನೆಯನ್ನ ನೀಡಿದ್ದಾರೆ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯಿತಿ ಕಲಬುರಗಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ 2022-23ನೇ ಸಾಲಿನ ಕಲಬುರಗಿ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಕ್ರೀಡಾ ಜ್ಯೋತಿ ಬೆಳಗಿಸಿ ಧ್ವಜಾರೋಹಣ ನೆರವೇರಿಸಿ ದಸರಾ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದರು ದಸರಾ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದ ಕ್ರೀಡಾಪಟುಗಳು ಪ್ರತಿಜ್ಞಾ ವಿಧಿ ಈ ಸಂದರ್ಭದಲ್ಲಿ ಕೈಗೊಂಡರು 2022-23ನೇ ಸಾಲಿನ ಜೈ ಹಿಂದ್
ಇನ್ನು ದಸರಾ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದ ಕ್ರೀಡಾಪಟುಗಳನ್ನು ಡಾಕ್ಟರ್ ಗಿರೀಶ್ ಬದೋಲೆ ಮಾತನಾಡಿಸಿ ಹುರಿದುಂಬಿಸಿದರು. ಬಳಿಕ ಸಮಾರಂಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಅವರು, ಆಟದಲ್ಲಿ ಸೋಲು ಗೆಲುವು ಸಾಮಾನ್ಯ, ಸ್ಪರ್ಧಾ ಮನೋಭಾವ ಇಟ್ಟುಕೊಂಡು ಚೆನ್ನಾಗಿ ಆಡಿ ಎಂದು ಕ್ರೀಡಾಪಟುಗಳಿಗೆ ಶುಭವನ್ನ ಹಾರೈಸಿದರು. ಯಶಸ್ವಿಯಾಗಿ ಮತ್ತೆ ಆಗ್ಬೇಕಂತ ಎಲ್ಲರಿಗೂ ಕೇಳ್ಕೊತೀನಿ. ತಮ್ಮಿಂದ ಈ ಕ್ರೀಡಾಕೂಟದಲ್ಲಿ ಸೆಲೆಕ್ಟ್ ಈಗ ಗೆದ್ದಿರೋರು ನಾಳೆ ಜಿಲ್ಲಾ ಕೂಟಕ್ಕೆ, ವಿಭಾಗ ಕೂಟಕ್ಕೆ ಸ್ಪರ್ಧಿಸುತ್ತಾರೆ. ನಮ್ದು ಆಸೆ ಏನಂದ್ರೆ ತಮ್ಮಿಂದ ತಮ್ಮೆಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ತಾವೆಲ್ಲ ಆಡಬೇಕು. ಎಲ್ಲರೂ ಬರೀ ಗೆದ್ದಕ್ಕೆ ಆಡಂಗಿಲ್ಲ, ಹ್ಯಾವ್ ಫನ್, ಹ್ಯಾವ್ ಅ ಸಕ್ಸಸ್ಫುಲ್ ಫಂಟ್ಯಾಸ್ಟಿಕ್ ಗೇಮ್ಸ್. ಮತ್ತು ನಾವೇನಂತೀವಿ, ಸ್ಪಿರಿಟ್ ಆಫ್ ದ ಗೇಮ್ಸ್ಗೆ ಆಡಬೇಕು. ಬರೀ ವಿನ್ನು ಮತ್ತು ಇದಕ್ಕೋಸ್ಕರ ಆಡಂಗಿಲ್ಲ. ಇದು ಏನು ನಾವು ಎಲ್ಲ ಸ್ಪೋರ್ಟ್ಸ್ ಮುಖಾಂತರ ಏನು ನಾವು ಕಲಿತೀವಿ ಅದು ಇಂಪಾರ್ಟೆಂಟು. ಸೊ ಎಲ್ಲರೂ ಸ್ಪಿರಿಟ್ ಆಫ್ ದ ಗೇಮ್ಸ್ ಎಲ್ಲ ಇಟ್ಕೋಬೇಕು. ನಮ್ಮದು ಸರ್ಕಾರದ ಗುರಿ ಏನಂದರೆ ಹೆಲ್ದಿ ಮಕ್ಕಳಿರಬೇಕು, ಸ್ಪೋರ್ಟಿ ಮಕ್ಕಳಿರಬೇಕು. ಎಲ್ಲರೂ ಖೇಲೋ ಇಂಡಿಯಾದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ, ಖೇಲೋ ಇಂಡಿಯಾ, ಪ್ಲೇ ಫಾರ್ ಇಂಡಿಯಾ. ಸೊ ಎಲ್ಲರ ಇದ್ರ ಬಗ್ಗೆ ಇದು ಸ್ಕೀಮ್ ಅಡಿಯಲ್ಲಿ ನಾವು ಇದು ಇವತ್ತು ಕ್ರೀಡಾಕೂಟ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಮಕ್ಕಳಿಗೂ ನಾನು ಈ ಕ್ರೀಡಾಕೂಟಕ್ಕೆ ಶುಭಾಶಯಗಳು ಮತ್ತು ಆಲ್ ದ ಬೆಸ್ಟ್ ಹೇಳುತ್ತಾ ನಂದೆರಡು ಮಾತು ಮುಗಿಸುತ್ತೇನೆ. 24 ಕ್ರೀಡಾ ವಿಭಾಗಗಳಲ್ಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಿವಿಧ ಕಡೆಗಳಿಂದ ಆಗಮಿಸಿದ ಕ್ರೀಡಾಪಟುಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಕ್ರೀಡಾಪಟುಗಳಲ್ಲಿ ಸೂಚನೆ, ವಾಲಿಬಾಲ್ ಮತ್ತು ಖೋಖೋ ಕಬಡ್ಡಿ 336 ತಂಡಗಳಿವೆ, ಕಬಡ್ಡಿ 20 ಇವೆ, ಖೋಖೋ 16 ಇವೆ. ದಯವಿಟ್ಟು ಕ್ರೀಡಾಪಟುಗಳು ಭಾಗವಹಿಸತಕ್ಕಂತ ಕ್ರೀಡಾಪಟುಗಳು ತಂಡವನ್ನು ಕೂಗಿದಾಗ ಅಲ್ಲಿ ವರದಿ ಮಾಡಬೇಕು. ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ಸ್ ಬರ್ಬೇಕು ಇಲ್ಲಿ, ಒಬ್ಬರೇ ಬರೀ ಕ್ಯಾಪ್ಟನ್ ಮಾತ್ರ ಬರಬೇಕು. ಕ್ರೀಡಾಕೂಟದ ಬಗ್ಗೆ ಸುದ್ದಿ ವಾಹಿನಿಗಳಿಗೆ ಇಲ್ಲಿನ ತರಬೇತಿದಾರರು ಸಹ ಮಾಹಿತಿಯನ್ನ ನೀಡಿದರು. ಇದು ಕರ್ನಾಟಕ ರಾಜ್ಯ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತದೆ. ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ. ಈ ವರ್ಷ ಸಾಕಷ್ಟು ಎಲ್ಲ ಕ್ರೀಡೆಗಳಲ್ಲಿ ನಮಗೆ ಎಂಟ್ರೀಸ್ ಬಂದಿದೆ. ಸ್ಪೆಷಲಿ ಅಥ್ಲೆಟಿಕ್ಸು, ಕಬಡ್ಡಿ, ಖೋಖೋ, ವಾಲಿಬಾಲ್, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಹ್ಯಾಂಡ್ಬಾಲ್, ಹಾಕಿ ಈ ಥರ ಅನೇಕ ಕ್ರೀಡೆಗಳಲ್ಲಿ ಬಂದಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ವಿಜೇತರಾದಂಥ ಕ್ರೀಡಾಪಟುಗಳು ಅಂದರೆ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಅದೇ ರೀತಿ ಗುಂಪು ಸ್ಪರ್ಧೆಯಲ್ಲಿ ವಿಜೇತಾದಂಥ ಕ್ರೀಡಾಪಟುಗಳು ಅವರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಇದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ನಾವು ಇದನ್ನು ಸ್ಪರ್ಧೆ ಮಾಡಿಬಿಟ್ಟು ಎಲ್ಲ ತಾಲೂಕದಿಂದ ಒಂದೊಂದು ತಂಡ ಬರ್ತದೆ. ಅಲ್ಲಿ ನಾವು ಮತ್ತೆ ವಿಭಾಗ ಜಿಲ್ಲಾ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮ ಮುಗಿಸಿ ಮತ್ತೆ ವಿಭಾಗ ಮಟ್ಟ ಇರ್ತದೆ. ಅಂದರೆ ನಮ್ಮ 7 ಜಿಲ್ಲೆ ಏನಿದೆ ನಮ್ಮದು KKRDB ಇಲ್ಲಿಂದ ಏನು ಟೀಮ್ಸ್ ಇದ್ದಾವೆ ಅಲ್ಲಿ ಮತ್ತೊಂದು ಕಾಂಪಿಟೇಷನ್ ಆಗುತ್ತೆ. ಆ ಒಂದು ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗ್ತಾರೆ ಅವರು ನೇರವಾಗಿ ರಾಜ್ಯ ಮಟ್ಟಕ್ಕೆ ಹೋಗ್ತಾರೆ. ಇದು ರಾಜ್ಯ ಮಟ್ಟ ನಮ್ಮ ಪ್ರತಿ ವರ್ಷ ಮೈಸೂರಲ್ಲಿ ನಡೀತದೆ. ಅದು ಈ ವರ್ಷ ನಮಗೆ 20th ಸೆಪ್ಟೆಂಬರ್ನಿಂದ ಸ್ಟಾರ್ಟ್ ಆಗಿದೆ ಅದು. ಸೊ ಹಾಗಾಗಿ ನಮ್ಮ ಈ ಒಂದು ಜಿಲ್ಲೆಯ ಏನು ಈ ತಾಲೂಕದಿಂದ ಬಂದಿರೋ ಎಲ್ಲ ಸ್ಪರ್ಧಾಳುಗಳಿಗೆ ನಾನು ನನ್ನ ಹೆಸರು ಸಂಜಯ್ ಬಣ್ಣ, ಹಾಕಿ ಕೋಚ್ ನಾನಿಲ್ಲಿ. ನಾನು ವೈಯಕ್ತಿಕವಾಗಿ ಎಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ಹಾಗೂ ಅವರು 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಲಿಂಗ್ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ಸಮಾರಂಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜಿ ಗಾಯತ್ರಿ, ಯುವ ಸಾಹಿತಿ ಸುರೇಶ್ ಬಡಿಗೇರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ ಕಲಬುರಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ 2022-23 ಸಾಲಿನ ಕಲಬುರಗಿ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟವನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಕ್ರೀಡಾ ಜ್ಯೋತಿ ಬೆಳಗಿಸಿ ಧ್ವಜಾರೋಹಣ ನೆರವೇರಿಸಿ ದಸರಾ ಕ್ರೀಡಾಕೂಟಕ್ಕೆ ಚಾಲನೆಯನ್ನು ನೀಡಿದರು.
ದಸರಾ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದ ಕ್ರೀಡಾಪಟುಗಳು ಪ್ರತಿಜ್ಞಾ ವಿಧಿ ಈ ಸಂದರ್ಭದಲ್ಲಿ ಕೈಗೊಂಡರು. 2022-23 ಸಾಲಿನ ಇನ್ನು ದಸರಾ ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದ ಕ್ರೀಡಾಪಟುಗಳನ್ನು ಡಾಕ್ಟರ್ ಗಿರೀಶ್ ಬದೋಲೆ ಮಾತನಾಡಿಸಿ ಹುರಿದುಂಬಿಸಿದರು. ಬಳಿಕ ಸಮಾರಂಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಅವರು, ಆಟದಲ್ಲಿ ಸೋಲು ಗೆಲುವು ಸಾಮಾನ್ಯ, ಸ್ಪರ್ಧಾ ಮನೋಭಾವ ಇಟ್ಟುಕೊಂಡು ಚೆನ್ನಾಗಿ ಆಡಿ ಎಂದು ಕ್ರೀಡಾಪಟುಗಳಿಗೆ ಶುಭವನ್ನ ಹಾರೈಸಿದರು. ಯಶಸ್ವಿಯಾಗಿ ಮತ್ತೆ ಆಗ್ಬೇಕಂತ ಎಲ್ಲರಿಗೂ ಕೇಳ್ಕೊತೀನಿ. ತಮ್ಮಿಂದ ಈ ಕ್ರೀಡಾಕೂಟದಲ್ಲಿ ಸೆಲೆಕ್ಟ್ ಈಗ ಗೆದ್ದಿರೋರು ನಾಳೆ ಜಿಲ್ಲಾ ಕೂಟಕ್ಕೆ, ವಿಭಾಗ ಕೂಟಕ್ಕೆ ಸ್ಪರ್ಧಿಸುತ್ತಾರೆ. ನಮ್ದು ಆಸೆ ಏನಂದ್ರೆ ತಮ್ಮಿಂದ ತಮ್ಮೆಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ತಾವೆಲ್ಲ ಆಡಬೇಕು. ಎಲ್ಲರೂ ಬರೀ ಗೆದ್ದಕ್ಕೆ ಆಡಂಗಿಲ್ಲ, ಹ್ಯಾವ್ ಫನ್, ಹ್ಯಾವ್ ಅ ಸಕ್ಸಸ್ಫುಲ್ ಫಂಟ್ಯಾಸ್ಟಿಕ್ ಗೇಮ್ಸ್. ಮತ್ತು ನಾವೇನಂತೀವಿ, ಸ್ಪಿರಿಟ್ ಆಫ್ ದ ಗೇಮ್ಸ್ಗೆ ಆಡಬೇಕು. ಬರೀ ವಿನ್ನು ಮತ್ತು ಇದಕ್ಕೋಸ್ಕರ ಆಡಂಗಿಲ್ಲ. ಇದು ಏನು ನಾವು ಎಲ್ಲ ಸ್ಪೋರ್ಟ್ಸ್ ಮುಖಾಂತರ ಏನು ನಾವು ಕಲಿತೀವಿ ಅದು ಇಂಪಾರ್ಟೆಂಟು. ಸೊ ಎಲ್ಲರೂ ಸ್ಪಿರಿಟ್ ಆಫ್ ದ ಗೇಮ್ಸು ಎಲ್ಲ ಇಟ್ಕೋಬೇಕು. ನಮ್ಮದು ಸರ್ಕಾರದ ಗುರಿ ಏನಂದರೆ ಹೆಲ್ತಿ ಮಕ್ಕಳಿರಬೇಕು, ಸ್ಪೋರ್ಟಿ ಮಕ್ಕಳಿರಬೇಕು. ಎಲ್ಲರೂ ಖೇಲೋ ಇಂಡಿಯಾದಲ್ಲಿ ನಾವು ಭಾಗವಹಿಸ್ತಾ ಇದ್ದೀವಿ, ಖೇಲೋ ಇಂಡಿಯಾ, ಪ್ಲೇ ಫಾರ್ ಇಂಡಿಯಾ. ಸೊ ಎಲ್ಲರೂ ಇದ್ರ ಬಗ್ಗೆ ಇದು ಸ್ಕೀಮ್ ಅಡಿಯಲ್ಲಿ ನಾವು ಇದು ಇವತ್ತು ಕ್ರೀಡಾಕೂಟ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಮಕ್ಕಳಿಗೂ ನಾನು ಈ ಕ್ರೀಡಾಕೂಟಕ್ಕೆ ಶುಭಾಶಯಗಳು ಮತ್ತು ಆಲ್ ದ ಬೆಸ್ಟ್ ಹೇಳುತ್ತಾ ನನ್ನ ಎರಡು ಮಾತು ಮುಗಿಸುತ್ತೇನೆ. 24 ಕ್ರೀಡಾ ವಿಭಾಗಗಳಲ್ಲಿ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ವಿವಿಧ ಕಡೆಗಳಿಂದ ಆಗಮಿಸಿದ ಕ್ರೀಡಾಪಟುಗಳು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿದರು. ಕ್ರೀಡಾಪಟುಗಳಲ್ಲಿ ಸೂಚನೆ, ವಾಲಿಬಾಲ್ ಮತ್ತು ಖೋಖೋ ಕಬಡ್ಡಿ ಮೂರರಲ್ಲಿ 36 ತಂಡಗಳಿವೆ, ಕಬಡ್ಡಿ 20 ಇವೆ, ಖೋಖೋ 16 ಇವೆ. ದಯವಿಟ್ಟು ಕ್ರೀಡಾಪಟುಗಳಿಗೆ ಆಗಮಿಸತಕ್ಕಂತ ಕ್ರೀಡಾಪಟುಗಳು ತಂಡವನ್ನು ಕೂಗಿದಾಗ ಅಲ್ಲಿ ವರದಿ ಮಾಡಬೇಕು. ಫುಟ್ಬಾಲ್ ಟೀಮ್ ಕ್ಯಾಪ್ಟನ್ಸ್ ಬರ್ಬೇಕಿಲ್ಲ, ಒಬ್ಬರೇ ಬರೀ ಕ್ಯಾಪ್ಟನ್ ಮಾತ್ರ ಬರಬೇಕು. ಕ್ರೀಡಾಕೂಟದ ಬಗ್ಗೆ ಸುದ್ದಿ ವಾಹಿನಿಗಳಿಗೆ ಇಲ್ಲಿನ ತರಬೇತಿದಾರರು ಸಹ ಮಾಹಿತಿಯನ್ನ ನೀಡಿದರು. ಚಾಲನೆ ನೀಡಿದ್ದೇವೆ. ಇದು ಕರ್ನಾಟಕ ರಾಜ್ಯ ಸರ್ಕಾರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ ವತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತದೆ. ಪ್ರತಿ ವರ್ಷ ನಾವು ಈ ಒಂದು ಕಾರ್ಯಕ್ರಮ ತಾಲೂಕು ಮಟ್ಟದಲ್ಲಿ ಮಾಡ್ತೀವಿ. ಈ ವರ್ಷ ಸಾಕಷ್ಟು ಎಲ್ಲ ಕ್ರೀಡೆಗಳಲ್ಲಿ ನಮಗೆ ಇಂಟ್ರೆಸ್ಟ್ ಬಂದಿದೆ. ಸ್ಪೆಷಲಿ ಅಥ್ಲೆಟಿಕ್ಸು, ಕಬಡ್ಡಿ, ಖೋಖೋ, ವಾಲಿಬಾಲ್, ಬಾಸ್ಕೆಟ್ಬಾಲ್, ಫುಟ್ಬಾಲ್, ಹ್ಯಾಂಡ್ಬಾಲ್, ಹಾಕಿ ಈ ಥರ ಅನೇಕ ಕ್ರೀಡೆಗಳಲ್ಲಿ ಬಂದಿದೆ. ಈ ಒಂದು ಕ್ರೀಡಾಕೂಟದಲ್ಲಿ ವಿಜೇತರಾದಂಥ ಕ್ರೀಡಾಪಟುಗಳು ಅಂದರೆ ವೈಯಕ್ತಿಕ ಸ್ಪರ್ಧೆಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದಂಥ ಕ್ರೀಡಾಪಟುಗಳು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗ್ತಾರೆ. ಅದೇ ರೀತಿ ಗುಂಪು ಸ್ಪರ್ಧೆಯಲ್ಲಿ ವಿಜೇತಾದಂಥ ಕ್ರೀಡಾಪಟುಗಳು ಅವರು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ. ಇದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಮತ್ತೆ ನಾವು ಇದನ್ನು ಸ್ಪರ್ಧೆ ಮಾಡಿಬಿಟ್ಟು ಎಲ್ಲ ತಾಲೂಕದಿಂದ ಒಂದೊಂದು ತಂಡ ಬರ್ತದೆ. ಅಲ್ಲಿ ನಾವು ಮತ್ತೆ ವಿಭಾಗ ಜಿಲ್ಲಾ ಮಟ್ಟದಲ್ಲಿ ನಾವು ಈ ಕಾರ್ಯಕ್ರಮ ಮುಗಿಸಿ ಮತ್ತೆ ವಿಭಾಗ ಮಟ್ಟ ಇರ್ತದೆ. ಅಂದರೆ ನಮ್ಮ 7 ಜಿಲ್ಲೆ ಏನಿದೆ ನಮ್ಮದು KKRDB ಇಲ್ಲಿಂದ ಏನು ಟೀಮ್ಸ್ ಇದ್ದಾವೆ ಅಲ್ಲಿ ಮತ್ತೊಂದು ಕಾಂಪಿಟೇಷನ್ ಆಗುತ್ತೆ. ಆ ಒಂದು ಸ್ಪರ್ಧೆಯಲ್ಲಿ ಯಾರು ವಿಜೇತರಾಗ್ತಾರೆ ಅವರು ನೇರವಾಗಿ ರಾಜ್ಯ ಮಟ್ಟಕ್ಕೆ ಹೋದರೆ, ಇದು ರಾಜ್ಯ ಮಟ್ಟ ನಮ್ಮ ಪ್ರತಿ ವರ್ಷ ಮೈಸೂರಲ್ಲಿ ನಡೀತದೆ. ಅದು ಈ ವರ್ಷ ನಮಗೆ 20th ಸೆಪ್ಟೆಂಬರ್ನಿಂದ ಸ್ಟಾರ್ಟ್ ಆಗಿದೆ ಅದು. ಸೊ ಹಾಗಾಗಿ ನಮ್ಮ ಈ ಒಂದು ಜಿಲ್ಲೆಯ ಏನು ಈ ತಾಲೂಕದಿಂದ ಬಂದಿರೋ ಎಲ್ಲ ಸ್ಪರ್ಧಾಳುಗಳಿಗೆ ನಾನು ನನ್ನ ಹೆಸರು ಸಂಜಯ್ ಬಂಡ, ಹಾಕಿ ಕೋಚ್ ನಾನಿಲ್ಲಿ. ನನ್ನ ವೈಯಕ್ತಿಕವಾಗಿ ಎಲ್ಲರಿಗೂ ನಾನು ಶುಭವನ್ನು ಕೋರ್ತೇನೆ. ಹಾಗೂ ಅವರು 1500 ಮೀಟರ್ ಓಟದ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲಾ ಲಿಂಗ್ ಸಂತಸ ವ್ಯಕ್ತಪಡಿಸಿದ್ದು ಹೀಗೆ. ಸಮಾರಂಭದಲ್ಲಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಜಿ ಗಾಯತ್ರಿ, ಯುವ ಸಾಹಿತಿ ಸುರೇಶ್ ಬಡಿಗೇರ್, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿಗಳು ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನೆಹರು ಗಂಜಿನ ವಿವಿಧ ಸಂಘಗಳು ಹಾಗೂ ಅಸೋಸಿಯೇಷನ್ ವತಿಯಿಂದ 200ನೇ ಮಹೋತ್ಸವದ ಅಂಗವಾಗಿ ಮತ್ತು ಶ್ರೀ ಮಹಾದಾಸೋಹಿ ಶರಣಬಸವೇಶ್ವರರ 200ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ನೆಹರು ಗಂಜಿನಿಂದ ಶರಣಬಸವೇಶ್ವರ ದೇವಸ್ಥಾನದವರೆಗೆ ಶ್ರೀ ಶರಣಬಸವೇಶ್ವರರ ಭವ್ಯ ಚಿತ್ರದ ಮೆರವಣಿಗೆಯನ್ನು ನಡೆಸಲಾಯಿತು. 200ನೇ ಮಹೋತ್ಸವ ಮತ್ತು ಶ್ರೀ
ಮಹಾದಾಸೋಹಿ ಶರಣ ಬಸವೇಶ್ವರರ 200ನೇ ಪುಣ್ಯಸ್ಮರಣೋತ್ಸವವನ್ನು ವಿಶಿಷ್ಟವಾಗಿ ಆಚರಿಸುವ ಉದ್ದೇಶದಿಂದ ನೆಹರು ಗಂಜಿನ ವಿವಿಧ ಸಂಘಗಳು ಹಾಗೂ ಅಸೋಸಿಯೇಷನ್ ವತಿಯಿಂದ ಗಂಜಿನಿಂದ ಶರಣಬಸವೇಶ್ವರ ದೇವಸ್ಥಾನದವರೆಗೆ ಶ್ರೀ ಶರಣಬಸವೇಶ್ವರರ ಭವ್ಯ ಚಿತ್ರವನ್ನು ಮೆರವಣಿಗೆ ಮೂಲಕ ಕರೆತರಲಾಯಿತು. ಈ ಬಗ್ಗೆ ಆಹಾರ ಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರಾದ ಶ್ರೀಮಂತ್ ಉದ್ನೂರ್ ಅವರು ಮಾಹಿತಿಯನ್ನು ನೀಡಿದರು. ಅಮೃತೋತ್ಸವ ಹಾಗೂ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತಿನ ದಿನ ಬಹಳ ಶುಭ ದಿನ, ಬಹಳ ಮಹತ್ವದ ದಿನ. ಇವತ್ತಿನ ದಿನ ನಾವು ಶರಣರ ದರ್ಶನ ಮಾಡಿ ಮಹಾಪ್ರಸಾದ ತಗೊಂಡರೆ ಅದರಂಥ ಪುಣ್ಯ ಯಾವುದೂ ಇಲ್ಲ ಅಂತ ನಾನು ಭಾವಿಸ್ತೇನೆ. ಇವತ್ತಿನ ದಿನ ನೆಹರು ಗಂಜಿನ ನಮ್ಮ ಆರಾಧನೆ ಮತ್ತು ಬೀಜ ವ್ಯಾಪಾರಿಗಳ ಸಂಘ, ದಾಲ್ಮಿಲ್ ಅಸೋಸಿಯೇಷನ್ ಹಾಗೂ ಪೆಸ್ಟಿಸೈಡ್ ಅಸೋಸಿಯೇಷನ್ ಹಾಗೂ ರೈಸ್ ಮರ್ಚೆಂಟ್ ಅಸೋಸಿಯೇಷನ್ ಹಾಗೂ ಎಲ್ಲ ಗುಮಾಸ್ತ ಸಂಘ ಹಾಗೂ ಅಮಾನರ ಸಂಘದವರು ಕೂಡಿ ಇವತ್ತು ನಮ್ಮಲ್ಲಿ ಈ ನೆಹರು ಗಂಜಿನಲ್ಲಿ ಒಂದು ದೊಡ್ಡ ಹಬ್ಬದ ವಾತಾವರಣ ಇದೆ. ಇಡೀ ಗಂಜಿನ ವ್ಯಾಪಾರ ಅವರು ವ್ಯಾಪಾರ ವಹಿವಾಟು ಬಂದ್ ಮಾಡಿ ಶರಣರ ದರ್ಶನಕ್ಕೆ ನಾವು ಬರ್ತಾ ಇದ್ದೀವಿ. ಇವತ್ತಿನ ಬಹಳ ಮಹತ್ವದ ದಿನ, ಒಂದು ದೊಡ್ಡ ಹಬ್ಬದ ದಿವಸ ಅಂತ ನಾನು ಭಾವಿಸ್ತೇನೆ. ಇವತ್ತು ಒಂದು ಹಬ್ಬದ ಆಚರಣೆ ಅಂಗವಾಗಿ ಇವತ್ತು ಈ ನೆಹರು ಗಂಜಿನ ಎಲ್ಲ ವ್ಯಾಪಾರಸ್ಥರು, ಕಾರ್ಮಿಕರು, ಎಲ್ಲರೂ ಎಲ್ಲ ವ್ಯಾಪಾರಸ್ಥರು ಕೂಡಿ ಈಗ ನಾವು ಶರಣರ ದರ್ಶನಕ್ಕೆ ಬರ್ತಾ ಇದ್ದೀವಿ ಹಾಗೂ ಅದು ಪ್ರಸಾದ ಸ್ವೀಕರಿಸಿ ನಾವು ಪುನೀತರ ಆಗ್ತೀವಿ ಅಂತೇಳಿ ನಾನು ಹೇಳ ಬಯಸ್ತೇನೆ. ಇವತ್ತಿನ ದಿವಸ ನಮ್ಮ ಟೋಟಲ್ ಗಂಜ್ ಕಾಲೋನಿನ ಗಂಜ ಮಾರ್ಕೆಟ್ ಅಸೋಸಿಯೇಷನ್ ಎಲ್ಲ ಅಸೋಸಿಯೇಷನ್ಗಳು ಕಲಿತು ಇವತ್ತೊಂದು ದಿವಸ ಪಾದ ಯಾತ್ರಾ ಮುಖಾಂತರ ಶರಣಬಸವೇಶ್ವರ ಗುಡಿಗೆ ಹೋಗಿ ಅಲ್ಲಿ ಸೇವೆ ಸಲ್ಲಿಸಿ ಇವತ್ತು ಅಲ್ಲಿ ಒಂದು ಹೋಗಿ ಊಟ ಮಾಡಬೇಕು. ಪ್ರತಿ ಸತಿ ಯಾವುದೇ ಇರಲಿ, ಏನೇ ಇರಲಿ, ಜಾತ್ರೆ ಇರಲಿ, ಯಾವುದೇ ಶರಣದ ಏನೇ ಕೆಲಸ ಆಗಿರಲಿ ಗಂಜ್ಲಿಂದ ಪ್ರಾರಂಭ ಆಗ್ತದೆ. ಅಡ್ತಿದಿರಲಿ, ಹಮಾಲ್ ಸಂಘ ಅಲ್ಲಿ, ಎ ಪಿ ಎಂ ಸಿ ಇರಲಿ, ಪೆಸ್ಟಿಸೈಡ್ ಇರಲಿ, ಎಲ್ಲರೂ ಕಲಿತು ಇದ್ರ ಶರಣದವರು ಭಕ್ತರಿದ್ದಾರೆ, ಹೋಗಿ ಸೇವೆ ಮಾಡ್ತಾ ಇದ್ದಾರೆ. ಇವತ್ತೊಂದು ದಿವಸ ಎಲ್ಲರೂ ಕಲಿತು ಪಾದಯಾತ್ರೆ ಮುಖಾಂತರ ಹೋಗಿ ಸೇವೆ ಮಾಡ್ತಾರೆ. ಇವತ್ತಿನ ದಿವಸ ಕಲಬುರಗಿ ನಗರದ ಆರಾಧ್ಯ ದೇವರಾದ ಶ್ರೀ ಶರಣ ಬಸವೇಶ್ವರ 200ನೇ ಈ ಅಮೃತ ಮಹೋತ್ಸವದ ಅಂಗವಾಗಿ ನಾವು ಇಲ್ಲಿನ ಕಲಬುರಗಿ ನಗರದ ಆಹಾರಧಾನ್ಯ ಮತ್ತು ಬೀಜ ವ್ಯಾಪಾರಿಗಳ ಸಂಘ, ದಾಲ್ಮಿಲ್ ಅಸೋಸಿಯೇಷನ್, ಫರ್ಟಿಲೈಸರ್ ಅಸೋಸಿಯೇಷನ್ ಮತ್ತು ನಮ್ಮ ಗುಮಾಸ್ತ ಸಮಸ್ತ ಗುಮಾಸ್ತ ಮತ್ತು ಅಮಾಲರ ಸಂಘದ ವತಿಯಿಂದ ಶ್ರೀ ಶರಣ ಬಸವೇಶ್ವರ ದೇವರ ದರ್ಶನ ಪಡೆದು ಪ್ರಸಾದ ಸ್ವೀಕರಿಸಲು ಹೋಗ್ತಾ ಇದ್ದೀವಿ. ಈ ಎಲ್ಲ ಕಲಬುರಗಿ ನಗರ ಸಕಲ ಭಕ್ತಾದಿಗಳಿಗೆ ಎಲ್ಲ ಕರ್ನಾಟಕದ ನೂರಾರು ಜನತೆಗೆ ಕಲಬುರಗಿ ಶ್ರೀ ಶರಣ ಬಸವೇಶ್ವರರು ಆಯುಷ್ಯ, ಆರೋಗ್ಯ ಮತ್ತು ಐಶ್ವರ್ಯನ ಕೊಟ್ಟು ಅವರೆಲ್ಲರೂ ಅಭಿವೃದ್ಧಿ ಆಗಲಿ ಅಂತ ಎಲ್ಲರ ಹತ್ರ ನಾವು ಶರಣ ಬಸವೇಶ್ವರ ಹತ್ರ ಬೇಡ್ಕೊಂಡು ಆಶೀರ್ವಾದ ಪಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಪ್ರಸಾದ ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಎಲ್ಲರೂ ತಮ್ಮ ಸಮೃದ್ಧಿ ಆಗಬೇಕಂತ ಒಂದು ಶರಣ ಬಸವೇಶ್ವರಲ್ಲಿ ಬೇಡ್ಕೊಂಡು ಬರ್ತೀವಿ ಅಂತ ನಾನು ತಿಳಿಸ್ತೇನೆ. ಗುಲ್ಬರ್ಗ ಗಂಜ್ ಅಸೋಸಿಯೇಷನ್ ಹಾಗೂ ದಾಲ್ಮಿಲ್ ಅಸೋಸಿಯೇಷನ್ ಹಾಗೂ ಫರ್ಟಿಲೈಜರ್ ಅಸೋಸಿಯೇಷನ್ ಹಾಗೂ ಏನು ರೈತ ಸಂಘದ ಅಸೋಸಿಯೇಷನ್ ವತಿಯಿಂದ ಇವತ್ತು
ಏನಿವತ್ತು ಗುಲ್ಬರ್ಗ ಗಂಜಿಂದ ಶರಣ ವಿಶ್ವೇಶ್ವರ ಟೆಂಪಲ್ವರೆಗೆ ಪಾದಯಾತ್ರೆ ಮೂಲಕ ಏನೆಲ್ಲರೂ ಏನು ಅಡತ್ ಮಾಲೀಕರು ಹಾಗೂ ಎಲ್ಲ ಅಸೋಸಿಯೇಷನ್ ಅಧ್ಯಕ್ಷರ ಅಧ್ಯಕ್ಷ ಮೆಂಬರ್ಗಳು ಎಲ್ಲ ಕುಮಾಸ್ತರು ಎಲ್ಲರೂ ಸೇರಿ ಇದೇನು ಒಂದು ಪಾದಯಾತ್ರೆ ಮೂಲಕ ದೇವರ ದರ್ಶನ ತೋರಕ ಏನು ಹೋಗ್ತಾ ಇದ್ದಾರೆ. ಹಾಗೂ ಶರಣ ವಿಶ್ವೇಶ್ವರ 200ನೇ ಪುಣ್ಯ ಅಮೃತ ಮಹೋತ್ಸವ ಹಾಗೂ ದೊಡ್ಡಪ್ಪ ಅವರ ಪುಣ್ಯೋತ್ಸವದ ಅಂಗವಾಗಿ ಇವತ್ತು ಈ ಒಂದು ಈ ನಾಲ್ಕು ಅಸೋಸಿಯೇಷನ್ದವರಿಗೆ ಭವ್ಯ ಒಂದು ಸನ್ಮಾನ ಇಟ್ಕೊಂಡಿದ್ದಾರೆ. ಆ ಸನ್ಮಾನಕ್ಕೆ ನಾವೆಲ್ಲರೂ ಪಾದಯಾತ್ರೆ ಮೂಲಕ ನಾವು ಚಂದುಪಟ್ಲವರು ಶ್ರೀಮಂತರ ಉದ್ನೂರವರು ಅವೆಲ್ಲರೂ ಸೇರಿ ಏನು ಇವತ್ತು ಪಾದಯಾತ್ರೆ ಮೂಲಕ ನಾವು ಇಲ್ಲಿ ಇಳಿದು ಗುಲ್ಬರ್ಗ ಗಂಜಿನ ಶರಣೇಶ್ವರ ಗುಡಿತನ ಪಾದಯಾತ್ರೆ ಮೂಲಕ ಹೋಗಿ ದೇವರ ದರ್ಶನ ತೋಂಡಿ ಮುಂದಿನ ದಿನಗಳಲ್ಲಿ ಒಂದು ಇವು ನಾಲ್ಕು ಅಸೋಸಿಯೇಷನ್ಗಳಿಗೆ ಒಳ್ಳೆಯ ಒಂದು ಆಯುಷ್ಯ ಆರೋಗ್ಯ ಸಂಪತ್ತು ಹೆಚ್ಚಿನ ಒಂದು ರೀತಿಯಲ್ಲಿ ಒಂದು ವ್ಯವಹಾರ ನಡೆದುಕೊಳ್ಳಿ ಆ ದೇವರಲ್ಲಿ ಬೇಡ್ಕೊಂಡು ಯಶಸ್ವಿಯಾಗಿ ನಡೀಲಿ ಪಾದಯಾತ್ರೆ ಅಂತಂದ್ರೆ ನನ್ನ ನಾಡ ಮಾತು ಮುಗಿಸ್ತೇನೆ. ನೆಹರು ಗಂಜಿನ ಆಹಾರ ಧಾನ್ಯ ಬೀಜ ವ್ಯಾಪಾರಿಗಳ ಸಂಘ ಅಸೋಸಿಯೇಷನ್, ರೈಸ್ ಮರ್ಚೆಂಟ್ ಅಸೋಸಿಯೇಷನ್ ಹಾಗೂ ಎಲ್ಲಾ ಗುಮಾಸ್ತ ಸಂಘಗಳು, ಹಮಾಲ್ ಸಂಘದವರು ಅಲ್ಲದೆ ಚಂದು ಪಾಟೀಲ್ ಸೇರಿದಂತೆ ಅನೇಕ ಗಣ್ಯರು ಈ ಭವ್ಯ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ವಿರಾಮ, ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುವುದು. ಗಂಗಾನಗರ ಪೂಜಾರಾಧನೆ, ನೂರಾರು ಭಕ್ತರ ಮಧ್ಯದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ. ಕಲಬುರಗಿ ನಗರದಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಗಮನ ಸೆಳೆಯುತ್ತಿದೆ. ರಾಜೇಶ್ವರಿ ಸುರೇಶ್ ನಂದ್ಯಾಳ ದಂಪತಿಗಳ ಮನೆಯ ಪರಿಸರ ಗಣೇಶ ಮತ್ತು ಅಲಂಕಾರ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ವಿರಾಮದ ನಂತರ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಹರಿಹರ ಸುಧಾಸ್ವಾಮಿ ಅಯ್ಯಪ್ಪನ ಪೂಜಾರಾಧನೆ ಬ್ರಹ್ಮಪುರ ಬಡಾವಣೆಯ ಗಂಗಾನಗರದ ಜಗದೇವಪ್ಪ ಹಳ್ಳಿಯವರ ಮನೆಯಲ್ಲಿ ಏರ್ಪಡಿಸಲಾಗಿತ್ತು. ನೂರಾರು ಭಕ್ತರ ಮಧ್ಯದಲ್ಲಿ ಅಯ್ಯಪ್ಪ ಸ್ವಾಮಿಯ ಪೂಜೆಯನ್ನು ನೆರವೇರಿಸಲಾಯಿತು. ಬ್ರಹ್ಮಪುರ ಬಡಾವಣೆಯ ಗಂಗಾನಗರದ ಜಗದೇವಪ್ಪ ಮರೆಪ್ಪ ಹಳ್ಳಿಯವರ ಮನೆಯಲ್ಲಿ ವಾನರ ಸನ್ನಿಧಾನ ಕಾಶಿ ಗುರುಸ್ವಾಮಿಯವರ ಮಾರ್ಗದರ್ಶನದಲ್ಲಿ ಅಯ್ಯಪ್ಪ ಸ್ವಾಮಿಯ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು.
ಈ ಬಗ್ಗೆ ವಿವೇಕ ಸ್ವಾಮಿ ಅವರು ಈ ಸಂದರ್ಭದಲ್ಲಿ ಮಾಹಿತಿಯನ್ನು ನೀಡಿದರು. ನಮ್ಮ ಮಾನವ ಸನ್ನಿಧಾನ ವತಿಯಿಂದ ನಮ್ಮ ಕಾಶಿಗುರುಸ್ವಾಮಿಗಳ ನೇತೃತ್ವದಲ್ಲಿ ನಮ್ಮ ಸ್ವಾಮಿಗಳಾದ ಶಿವರಾಜ್ ಜೆ ಹಳ್ಳಿ ಅವರ ಮನೆಯಲ್ಲಿ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆಯನ್ನು ನೆರವೇರಿಸಲಾಯಿತು. ಈ ಪೂಜೆಯ ಮೂಲಕ ನಮ್ಮ ಸ್ವಾಮಿಗಳಾದ ಶಿವರಾಜ್ ಅವರಿಗೆ ಅಯ್ಯಪ್ಪ ಸ್ವಾಮಿಯ ನಮ್ಮ ಮಾಲಾಧಾರಿಗಳ ವತಿಯಿಂದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ಎಲ್ಲವನ್ನು ಒದಗಿಸಲೆಂದು ಅಯ್ಯಪ್ಪ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇವೆ. ಸ್ವಾಮಿಯ ಶರಣಮಯ್ಯ. ಏ ಶರಣಮಯ್ಯಪ್ಪ. ವಾನರ ಸನ್ನಿಧಾನ ನೇತೃತ್ವದಲ್ಲಿ ಶ್ರೀ ನಮ್ಮ ಗುರುಸ್ವಾಮಿಯಾದ ಕಾಶಿರಾಯ್ ಬಿದ್ನೂರ್ ಅವರ ನೇತೃತ್ವದಲ್ಲಿ ಅವರ ಆಶೀರ್ವಚನದಿಂದ ನಮ್ಮ ಜಗದೇವಪ್ಪ ಏನು ನಡೆಯುವಳೆ ನಮ್ಮ ತಂದೆಯವರು ಅವರ ಆಶೀರ್ವಾದದಿಂದ ನಮ್ಮ ಈ ಪಡಿಪೂಜೆಯನ್ನು ಇಟ್ಟುಕೊಳ್ಳುವ ಕಾರಣವೇನಂತಂದರೆ ಈ ಮಾಲವನ್ನು ಧರಿಸುವ ಮೂಲಕ ಕಾಮ ಕ್ರೋಧ ಮದ ಮತ್ಸರ ಈ ಎಲ್ಲ ದುಷ್ಟ ಚಟಗಳು ದುಷ್ಟ ಹವ್ಯಾಸಗಳು ಎಲ್ಲ ಬದಿಗಿಟ್ಟು ಒಳ್ಳೆಯ ಒಂದು ಜೀವನ ಒಳ್ಳೆಯ ಜೀವನವನ್ನು ರೂಪಿಸಿಕೊಳ್ಳುವ ಒಂದು ಸರಿ ಮಾರ್ಗವನ್ನು ಹಾಕುವ ಮೂಲಕ ಈ ಮಾಲಾಧಾರಿಯ ನೇತ್ರ ಉದ್ದೇಶವಾಗಿರುತ್ತದೆ. ಈ ಎಲ್ಲ ಸದ್ಭಕ್ತರಿಗೆ ಆರೋಗ್ಯ ಆಯಸ್ಸು ಶಾಂತಿ ನೆಮ್ಮದಿ ಶಿಕ್ಷಣ ಸಂತನ ಭಾಗ್ಯ ಕೊಟ್ಟು ಶ್ರೀ ವಿಳ್ಳಳಿ ವೀರ ವೀರ ಮಣಿಕಂಠ ರಾಜಾದಿರಾಜ ಶ್ರೀ ಮಣಿಕಂಠ ಸ್ವಾಮಿ ಅಯ್ಯಪ್ಪ ಸ್ವಾಮಿಯವರು ಎಲ್ಲರಿಗೆ ಆಶೀರ್ವಾದ ಒದಗಿಸಬೇಕೆಂದು ನನ್ನ ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತೇನೆ. ನೂರಾರು ಭಕ್ತರು ಸ್ವಾಮಿ ಅಯ್ಯಪ್ಪನ ಪೂಜಾರಾಧನೆಯಲ್ಲಿ ಪಾಲ್ಗೊಂಡು ಕೃತಾರ್ಥರಾದರು. ಕಲಬುರಗಿ ನಗರದಾದ್ಯಂತ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಗಣಪನನ್ನ ಪೂಜಿಸ್ತಾ ಇದ್ದಾರೆ. ತಮ್ಮ ಅಭಿರುಚಿಗೆ ತಕ್ಕಂತೆ ಅಲಂಕಾರ ಮಾಡಿ ಖುಷಿ ಪಡ್ತಾ ಇದ್ದಾರೆ. ರಾಜೇಶ್ವರಿ ಹಾಗೂ ಸುರೇಶ್ ನಂದ್ಯಾಳ ದಂಪತಿಗಳ ಮನೆಯ ಪರಿಸರ ಗಣೇಶ ಮತ್ತು ಅಲ್ಲಿನ ಅಲಂಕಾರ ಎಲ್ಲರ ಗಮನ ಸೆಳೆಯುತ್ತಿದೆ. ಮಕ್ಕಳಿಂದ ಎಲ್ಲರಿಗೂ ಸಂತಸ ಕೊಡುವ ಹಬ್ಬ ಈ ಗಣಪನ ಹಬ್ಬ. ಅದರಲ್ಲೂ ಅಲಂಕಾರ ಮಾಡುವ ಆಸಕ್ತಿ ಇದ್ದರಂತೂ ಅವರಿಗೆ ಇದು ಹೇಳಿ ಮಾಡಿಸಿದ ಸಂದರ್ಭ. ಕಲಬುರಗಿಯ ರಾಜೇಶ್ವರಿ ಹಾಗೂ ಸುರೇಶ್ ನಂದ್ಯಾಳ ದಂಪತಿಗಳ ಮನೆಯ ಪರಿಸರ ಗಣೇಶ ಮತ್ತು ಅಲಂಕಾರ ಈಗ ಎಲ್ಲರ ಗಮನವನ್ನು ಸೆಳೆಯು. ವಾಲ್ಮೀಕಿ ಆಶ್ರಮದ ಪರಿಸರ ನಿರ್ಮಿಸಿರುವ ಗೃಹಿಣಿ ರಾಜೇಶ್ವರಿ ಅವರು ಪ್ರತಿ ವರ್ಷ ಒಂದೊಂದು ರೀತಿಯ ಅಲಂಕಾರ ಮಾಡಿ ಸಂತಸ ಪಡುತ್ತಾರೆ. ಇದು ನನಗೆ ಖುಷಿ ತರುತ್ತದೆ ಎನ್ನುತ್ತಾರೆ ರಾಜೇಶ್ವರಿ. ಗಣೇಶನ 35 ವರ್ಷದಿಂದ ಮಾಡಾಕತ್ತೀನಿ. ಗಣೇಶನ ಇದರಲಿಂದೇ ನಮ್ಮ ಮಗ ಹುಟ್ಟಿದ್ದು. ಅದಕ್ಕೆ ವರ್ಷ ವರ್ಷ ಜೋರು ಮಾಡ್ತೀನಿ. ಪ್ರತಿ ವರ್ಷ ಚೇಂಜ್ ಡೆಕೋರೇಷನ್ ಇರ್ತದೆ. 10-15 days ತೊಗೊಂತೀನಿ. ಹಾಂ, ಸೆಲ್ಫ್ ಚೇಂಜಸ್ ಇರ್ತವ್ರೆಲ್ಲ. ಹಾಂ, ಅಮರನಾಥ್ ಮಾಡೀನ್ರಿ, ಅಷ್ಟವಿನಾಯಕ್ ಮಾಡೀನ್ರಿ, ಅಷ್ಟಲಕ್ಷ್ಮಿ ಮಾಡೀನ್ರಿ, ಇದು ಕೇದಾರ್ ಮಾಡೀನ್ರಿ. ಅದೇನೋ ಭಾಳಷ್ಟು ಇವತ್ತಂದ್ರೆ ಸುಮ್ಮ ಹಂಗೆ ವಾಲ್ಮೀಕಿ ಋಷಿ ಇದು ಇದ್ದ ಆಶ್ರಮ ಮಾಡಿ ಲವಕುಶ ಅದು ಇರಬೇಕು. ಈಗ ಫಸ್ಟ್ ಇಯರ್ ನಮ್ಮ ಸೊಸಿನೂ ಬಂದಾಳ ಅಂತಂದು ಅದೊಂದು ಖುಷಿಯಿಂದ ಮಾಡಿದ್ದೀನಿ. ಈ ಸಂದರ್ಭದಲ್ಲಿ ಪರಿಸರ ಗಣೇಶನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದವರು
ಎಸ್ಕೆಡಿಆರ್ಡಿಪಿಯ ನಿರ್ದೇಶಕ ಸತೀಶ್ ಸುವರ್ಣ ಅವರು. ನಮ್ಮ ಕಡೆ ದಕ್ಷಿಣ ಕನ್ನಡದಲ್ಲೆಲ್ಲ ಈ ರೀತಿಯ ಏನು ನಮ್ಮ ಗಣಪತಿ ಹಬ್ಬ ಆಚರಣೆ ಇಲ್ಲ. ಬಟ್ ಇಲ್ಲಿ ಒಂದು ಇವತ್ತು ನೋಡಿದ ಪೂರ್ವಾಶ್ರಮ ರೀತಿಯಲ್ಲಿ ನಮ್ಮದು ವಾಲ್ಮೀಕಿ ಕೃಷಿ ಆಶ್ರಮ, ಲವಕುಶ ಅದೆಲ್ಲವೂ ಮತ್ತು ಬಾಕಿ ಎಲ್ಲವೂ ಆಚರಣೆ ಕೂಡ ನಮಗಿಂತ ವಿಭಿನ್ನವಾಗಿ ಕಂಡಿದೆ. ಮತ್ತು ಅಚ್ಚುಕಟ್ಟತನ ಮತ್ತು ಎಲ್ಲವೂ ಕೂಡ ಇಲ್ಲಿನ ಹೊಸ ಗಣಪತಿಯ ಆಚರಣೆ ಅದು ನಮಗೆ ಹೊಸ ರೀತಿಯಲ್ಲಿ ನಮಗೆ ಕಂಡಿದೆ. ನಮ್ಮ ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದಲೂ ಕೂಡ ನಾವು ಬೇರೆ ಬೇರೆ ಕಡೆಗಳಲ್ಲಿ ಗ್ರಾಮಗಳಲ್ಲಿ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಕೂಡ ನಾವು ಧಾರ್ಮಿಕ ಕಾರ್ಯಕ್ರಮಗಳನ್ನ ಹಾಕ್ತೇವೆ. ಇದು ಧಾರ್ಮಿಕ ಚಿಂತನೆಯೊಂದಿಗೆ ಒಂದು ಸ್ವಚ್ಛತೆಗೆ ಆದ್ಯತೆ ಇಟ್ಟುಕೊಳ್ಳುವಂಥ, ಇದು ಸ್ವಚ್ಛತಾ ಗಣಪತಿ. ಇವತ್ತು ಗಣಪತಿಯನ್ನು ಆಚರಣೆ ಮಾಡಿದ್ರೊಟ್ಟಿಗೆ ಎಲ್ಲಿ ಎಲ್ಲಿಗೋ ಬಾವಿಗೆ ಹೋಗಿ ಹಾಕಿ ಅಥವಾ ಕೆರೆಗೆ ಹಾಕಿ ಅಲ್ಲಿನ ಕಲುಷಿತ ಮಾಡೋ ಬದಲಾಗಿ ಪರಿಸರ ಸ್ನೇಹಿಯಾಗಿ ಗಣಪತಿ ಹಬ್ಬವನ್ನು ಆಚರಣೆ ಮಾಡಿದರೆ ಒಳ್ಳೆಯದು ಅನ್ನುವಂಥದ್ದು ಅಭಿಪ್ರಾಯ. ಮತ್ತು ಇವತ್ತಿನ ಅಚ್ಚಿಕಟ್ಟದನ್ನು ನಮಗೆ ಭಾರಿ ಹಿಡಿಸಿತ್ತು ಅಂತ ಹೇಳಿಕೆ. ಈಗ ಹವಾಮಾನ. ಕಲಬುರಗಿಯಲ್ಲಿ ಗರಿಷ್ಠ 31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಕಲಬುರಗಿಯಲ್ಲಿ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟ ಆರಂಭ. ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ. ನೆಹರು ಗಂಜನ ವಿವಿಧ ಸಂಘಗಳು ಹಾಗೂ ಅಸೋಸಿಯೇಷನ್ ವತಿಯಿಂದ 200ನೇ ಮಹೋತ್ಸವ ಮತ್ತು ಶ್ರೀ ಮಹಾದಾಸೋಹಿ ಶರಣ ಬಸವೇಶ್ವರರ 200ನೇ ಪುಣ್ಯ ಸ್ಮರಣೋತ್ಸವ. ನೆಹರು ಗಂಜ್ನಿಂದ ಶರಣ ಬಸವೇಶ್ವರ ದೇವಸ್ಥಾನದವರೆಗೆ ನಡೀತು ಭವ್ಯ ಮೆರವಣಿಗೆ. ಇಲ್ಲಿಗೆ ಇಂಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್. ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ.